ಹೆಂಗಾಯ್ದು ಮಗ ರೊಟ್ಟಿ? ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭಾವಲೋಕ. ಇವತ್ತು ನಾನು ನಿಮ್ಮನ್ನ ನನ್ನ ಅಪ್ಪನ ತರಕಾರಿ ತೋಟಕ್ಕೆ ಕರ್ಕೊಂಡು ಬರ್ತಿದ್ದೇನೆ. ಯಾಕೆ ಅಂದರೆ ಇವತ್ತು ಸೌತೆಕಾಯಿ ರೊಟ್ಟಿ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡುವ. ಸೊ ನಮ್ಮ ತರಕಾರಿ ತೋಟದಲ್ಲೇ ಸೌತೆಕಾಯಿ ಫ್ರೆಶ್ ಆಗಿದೆ, ಅದನ್ನು ತಗೊಂಡೋಗಿ ಒಂದು ರೊಟ್ಟಿ ಮಾಡುವ. ನೋಡಿ, ಇದೇ ಸೌತೆಕಾಯಿ ಬಳ್ಳಿ, ಇದರಿಂದ ಸೌತೆಕಾಯಿನ ಕೊಯ್ದುಬಿಟ್ಟು ಫ್ರೆಶ್ ಆದ ಒಂದು ಟ್ರೆಡಿಷ್ನಲ್ ಹೆಲ್ದಿ ಆ್ಯಂಡ್ ಸೂಪರ್ ಈಸಿ ಬ್ರೇಕ್ಫಾಸ್ಟನ್ನು ಹೇಗೆ ಮಾಡೋದು ಅಂತ ನೋಡುವ. ಒನ್ಸ್ ಅಗೇನ್ ವೆಲ್ಕಮ್ ಟು ಭಾವಲೋಕ. ನೋಡಿ, ಸೌತೆಕಾಯಿ ಒಟ್ಟಿಗೆಪ್ಪ ಅಲಸಂದೆ ಮಾಡಿದ್ದಾರೆ. ಅಲಸಂದೆ ಇವಾಗ ಆಲ್ಮೋಸ್ಟ್ ಮುಗಿತಾ ಬಂತು. ಹಸಿಮೆಣಸಿನ್ಕಾಯಿ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಇದು. ತುಂಬ ಈ ಹಸಿಮೆಣಸಿನ್ಕಾಯಿ ತುಂಬ ಟೇಸ್ಟಿ, ತುಂಬ ಪರಿಮಳ ಕೂಡ, ಖಾರವೇ ಇಲ್ಲ. ಒಂದು ಎರಡು ಹಾಕಿದ್ರೆಲ್ಲ ಗೊತ್ತೇ ಆಗೋದಿಲ್ಲ, ಒಳ್ಳೆಯದೆ. ಮತ್ತು ಸೌತೆಕಾಯಿ ಇದೆ ನೋಡಿ, ಮತ್ತು ಇಲ್ಲಿ ಸೌತೆಕಾಯಿ ಬಳ್ಳಿ ಇದೆ. ಸೌತೆಕಾಯಿ ಆಲ್ರೆಡಿ ತುಂಬ ಕೊಯ್ದಿಟ್ಟಿದ್ದಾರೆ, ಸ್ವಲ್ಪ ಇನ್ನೂ ಸ್ವಲ್ಪ ಕೊಯ್ಲಿಕ್ಕಿದೆ. ಮತ್ತು ಬದನೆಕಾಯಿ ಇದೆ ನೋಡಿ, ಬದನೆಕಾಯಿ. ಇಲ್ಲಿ ಸ್ವಲ್ಪ ಇದೆ. ಸೊ ಇಲ್ಲಿ ನೋಡ್ಬೋದು ತರಕಾರಿ ಒಟ್ಟಿಗೆ ಎಂತ ಚೆಂಡು ಹೂ ಅಂತ. ಅದು ಒಂದು ಟ್ರಿಕ್, ಯಾಕಂದರೆ ತರಕಾರಿ ಗಿಡಕ್ಕೆ ಜಾಸ್ತಿ ದುಂಬಿಗಳು ಬೇಕಲ್ವ, ಅದಕ್ಕೆ ಈ ಕಲರ್ಫುಲ್ ಫ್ಲವರ್ಸನ್ನು ಮಧ್ಯೆ ಮಧ್ಯೆ ನೆಟ್ಟರೆ ಇದನ್ನು ನೋಡಿಕೊಂಡು ದುಂಬಿಗಳು ಬರ್ತದೆ. ಸೊ ಪರಾಗಸ್ಪರ್ಶ ಜಾಸ್ತಿ ಆಗತ್ತೆ, ಸೊ ಆಗ ಇಳುವರಿ ಜಾಸ್ತಿ ಆಗತ್ತೆ. ಅದೊಂದು ಟ್ರಿಕ್. ಇದು ನೋಡಿ ಅಲಸಂದೆ, ಲಾಸ್ಟ್ ಒಂದು 15 ಡೇಸ್ ಬ್ಯಾಕ್ ಇನ್ನೂ ಚೆನ್ನಾಗಿತ್ತು ಅಲಸಂದೆ, ಇವಾಗ ಅದಕ್ಕೆ ಒಂದು ಬಂಬೂಚಿ ಅಂತ ಬರ್ತದೆ ಹಾತೆ, ಅದು ಬಂದಿದೆ. ಯಾವಾಗಲೂ ನಾವು ಊರಲ್ಲಿದ್ದರೆ ಫ್ರೆಶ್ ತರಕಾರಿನೇ ತಿನ್ಬೋದು, ಯಾಕಂದರೆ ಇಲ್ಲಿ ಬೆಳೀತಾರೆ. ಸ್ಪೇಸ್ ಇದೆ ನೋಡಿ, ಚೆನ್ನಾಗಿದೆ. ಒಂದು ವಾಕಿಂಗ್, ಮಾರ್ನಿಂಗ್ ವಾಕಿಂಗ್ ಬರೋಕ್ಕೂ ಚೆನ್ನಾಗಿರುತ್ತೆ. ಸೌತೆಕಾಯಿ ರೊಟ್ಟಿಗೆ ಬೇಕಾಗುವ ಇಂಗ್ರೀಡಿಯಂಟ್ಸು: ಬೆಳ್ತಿಗಕ್ಕಿ, ಒಂದು ಸ್ವಲ್ಪ ತೆಂಗಿನ ತುರಿ, ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ, ಅದು ಸ್ವಲ್ಪ ಟೇಸ್ಟಿಗೆ ಮಾತ್ರ, ಮೆಣಸು, ಕೆಂಪು ಮೆಣಸು. ಸೊ ನಾನಿಲ್ಲಿ ತಗೊಂಡಿದ್ದು ಸೋನಾ ಮಸೂರಿ ಕಡಿ ಅಕ್ಕಿ, ಯಾವ ದೋಸೆ ಅಕ್ಕಿ ಆಗ್ತದೆ ಎಂತ ಆಗೋದಿಲ್ಲ, ಇದು ಒಳ್ಳೆಯದಾಗ್ತದೆ. ಕಡಿಲಿ ಕೂಡ ದೋಸೆಗೂ ಯಾವುದೇ ತಿಂಡಿಗೂ ಒಳ್ಳೆಯದಾಗ್ತದೆ, ಹಾಗೆ ಇದನ್ನೇ ತರೋದು ನಾವು. ನಾಲ್ಕು ಕುರ್ತೆ ಕೊಶ್ ಇದು ಬೆಳ್ತಿಗೆ ಅಕ್ಕಿ ತಗೊಂಡಿದ್ದೇನೆ, ತೊಳಿತಾ ಇದ್ದೇನೆ. ಈಗ ಒಂದು 4 ಗಂಟೆ ಅಷ್ಟು ನೆನೆ ಹಾಕಬೇಕು ಸೌತೆಕಾಯಿ ರೊಟ್ಟಿಗೆ. ನಿನ್ನೆ ರಾತ್ರಿ ಹಾಕಿದ್ದೆ ನಾನು, ನಿಮಗೆ ತೊಳೆದು ಇನ್ನೊಮ್ಮೆ ತೊಳಿಬೇಕು. ಸೌತೆಕಾಯಿ ರೊಟ್ಟಿ ಮಾಡಲಿಕ್ಕೆ ಈಗ ನಾನು ತೆಂಗಿನಕಾಯಿ ತುರಿತಾ ಇದ್ದೇನೆ, ಒಂದು 1/2 ಗಂಟೆ ಅಷ್ಟು ಬೇಕಾಗ್ತದೆ ಅದಕ್ಕೆ. ಅದು ಈ ತೆಂಗಿನಕಾಯಿ ಹಾಕಿದರೆ ಪರಿಮಳ ಮತ್ತು ತುಂಬ ಮೆತ್ತಗೆ ಬರ್ತದೆ, ಸಾಫ್ಟ್ ಆಗಿ ಸಾಫ್ಟ್ ಆಗಿರ್ತದೆ. ಹಾಗೆ ಹಾಕ್ತಾ ಇದ್ದೇನೆ. ಕಾಯಿ ಕರಿಯುವಾಗ ನಾನು ಇದರಿಂದ ಬೂದಿ ಎಲ್ಲ ತೆಗೆದು ಸ್ವಲ್ಪ ಒಲೆಗೆ ಬೆಂಕಿ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಇನ್ನು ಎಲ್ಲಕ್ಕೆ ಬೆಂಕಿ ಹಾಕ್ಬೇಕು, ಸ್ವಲ್ಪ ಸಣ್ಣ ಸೌದಿ ಇಡುವ ಫಸ್ಟ್. ಬೆಂಕಿ ಹಾಕಿದ್ದೇನೆ, ಸ್ವಲ್ಪ ಸೌದಿ ಇಡು, ಇಲ್ಲದ್ರೆ ಅದು ಅಷ್ಟು ಕುದಿಬೇಕಲ್ವಾ. ಈಗ ಸೌತೆಕಾಯಿ ಕಟ್ ಮಾಡ್ತೇನೆ. ಇದು ಮೇಲಿನ ಚೋಲೆಯನ್ನು ಚೆನ್ನಾಗಿ ತೆಗಿಬೇಕು, ಚೋಲೆ ತೆಗೆದು ಇಲ್ಲಿ ಇದನ್ನು ತೆಗಿಬೇಕು. ಚೋಲೆ ಹೇಳುತ್ತಾದ್ರೆ ಚೋಲೆ ತೆಗೆದ ಎಂತ ಆಗೋದಿಲ್ಲ, ಕಲರ್ ಮಾತ್ರ ಹಸೂರು ಬರ್ತದೆ ಅಷ್ಟು. ನಾನು ತೆಗಿತೇನೆ, ತೆಗಿತಾ ಇದ್ದೇನೆ. ಈಗ ಇದಕ್ಕೆ ಬೇಕಿದ್ರೆ ಬೇವಿನ ಸೊಪ್ಪು ಹಾಕ್ಬೋದು, ಮತ್ತೆ ನಾವು ಹೀಗೆ ಮಾಡೋದು ಜಾಸ್ತಿ. ಈಗ ಸ್ವಲ್ಪ ಬೇವಿನ ಸೊಪ್ಪು ಹಾಕುವ ಅಂತ ಆಗ್ತದೆ. ಈಗ ತಕ್ಕೊಂಡಿದ್ದೇನೆ, ಈಗ
ಇದು ಒಂದು ಸಾಕಾಗ್ಲಿಕ್ಕಿಲ್ಲ, ಇನ್ನೊಂದು ಸಣ್ಣದು ತಕ್ಕೊಂಡಿದ್ದೇನೆ. ಸೌತೆಕಾಯಿಯ ಚೋಲಿ ತೆಗ್ದಾಯ್ತು, ಇನ್ನು ಅದನ್ನು ಒಳಗಿನ ತಿರುಳನ್ನು ತೆಗಿಬೇಕು. ತಿರುಳನ್ನು ನಾನೀಗಲೇ ತೆಗಿತೇನೆ, ಅದೇ ಸಾಂಪ್ರದಾಯಿಕವಾಗಿ ಮೆತ್ತಗತ್ತಿಯಲ್ಲಿ ತೆಗೆಯುದು. ಹೀಗೆ ತೆಗೆದ್ರೆ ಆಗ್ತದೆ, ಎಲ್ಲವನ್ನು ಚೆನ್ನಾಗಿ ತೆಗೆದು ಇಟ್ಕೊಳ್ತೇನೆ. ಸೌತೆಕಾಯಿ ಕಟ್ ಮಾಡಿಕೊಂಡಿದ್ದೇನೆ. ಇನ್ನು ಇದನ್ನೆಲ್ಲ ಫಸ್ಟಿಗೆ ಸೌತೆಕಾಯನ್ನು ಕಡ್ದು ಅದರಲ್ಲಿ ರಸ ಬರ್ತದಲ್ಲ, ಅದೇ ರಸದಲ್ಲಿ ಅಕ್ಕಿ ಕಡಿಬೇಕು. ಎಕ್ಸ್ಟ್ರಾ ನೀರು ಹಾಕೋದು ಬೇಡ, ಹೊರಗಿನ ನೀರು ಹಾಕ್ತಿದ್ರೆ ಮತ್ತೆ ನಾವು ರೊಟ್ಟಿ ಮಾಡುವಾಗ ನೋಡಿಕೊಂಡು ಹಾಕ್ಬೇಕು. ಅಂದ್ರೆ ಅದು ಮೆತ್ತಗೆ ಹಾಕ್ತೇವೆ, ಅದರಲ್ಲಿ ಸಾಕಾಗ್ತದೆ. ಆದ ಕಾರಣ ನಾವು ಮತ್ತೆ ಮೊದಲೇ ಈ ಸೌತೆಕಾಯನ್ನು ಚೆನ್ನಾಗಿ ರುಬ್ಬಬೇಕು. ಅಂದ್ರೆ ತುಂಬಾ ನೊಂಪಾಗೆಲ್ಲ ಸ್ವಲ್ಪ ತರಿ ತರಿ ಆದ್ರೂ ಅಂದ್ರೆ ಅದರ ನೀರು ಹುಡುಬೇಕು. ಅದರಲ್ಲಿ ಅಕ್ಕಿಯನ್ನು ತೆಂಗಿನಕಾಯಿ ಎಲ್ಲ ಕಡ್ದು ಸ್ವಲ್ಪ ಬೇವಿನ ಸೊಪ್ಪು ಸೇರಿಸ್ತೇನೆ ನಾನು, ನೋಡಿ ಈ ಸಲ ಹೇಗಾಗ್ತೇನೆ ನೋಡುವ. ಮೆಣಸು ಸ್ವಲ್ಪ ಕಡಿಮೆ ಹಾಕಿದ್ದು, ಜಾಸ್ತಿ ಬೇಕಿದ್ರೆ ಹಾಕೊಳ್ಬಹುದು. ನಮಗೆ ಖಾರ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಹಾಕಿತ್ತು. ಉಪ್ಪು, ಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಅಕ್ಕಿ ಮತ್ತೆ ಸೌತೆಕಾಯಿ ಕಡ್ದು ತರ್ತೇನೆ. ಈಗ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಅದು ಬೇಯಿಸುವಾಗ ಹಾಕುದು. ಸೌತೆಕಾಯಿ ರೊಟ್ಟಿಗೆ ತಿನ್ಲಿಕ್ಕೆ ಚಟ್ನಿ ಮಾಡ್ಬೇಕು. ಅದಕ್ಕೆ ಸ್ವಲ್ಪ ಕಾಯಿ ಕೇಳ್ಬೇಕು. ನೋಡಿ ಬೆಂಕಿ ಚಂದ ಉರಿತಾ ಇದೆ, ಆಗಿದೆ. ಹೇಳು ಸೌತೆಕಾಯಿ ಹಿಟ್ಟು ರೆಡಿ ಆಗಿದೆ. ನಾನು ಮಿಕ್ಸಿಯಲ್ಲಿ ಅರ್ಧದ್ದು ಇವಾಗ ಸ್ವಲ್ಪ ಬೆಲ್ಲವನ್ನು ಸೇರಿಸಿಕೊಂಡಿದ್ದೇನೆ. ಸ್ವಲ್ಪ ಅಕ್ಕಿ ಹಿಟ್ಟು ಮಾತ್ರ ಬೇರೆ ಇಟ್ಟುಕೊಂಡಿದ್ದೇನೆ. ಇಲ್ಲಿ ಅದು ದೋಸೆ ಹಿಟ್ಟು ನಾವು ರೊಟ್ಟಿ ಎರಿಯುವಾಗ ತುಂಬ ಮೆತ್ತಗಾಯ್ತು ಅಂತಂದ್ರೆ ಅಕ್ಕಿ ಹಿಟ್ಟು ಸೇರಿಸಿಕೊಳ್ಳು. ಇಲ್ಲದ್ರೆ ಇದರಲ್ಲಿ ಈ ಹಿಟ್ಟಲ್ಲೇ ಮಾಡೋದು. ಈಗ ಅರಿತಾ ಇದ್ದೇನೆ. ಚುಟ್ಟಿಗೆ ತೆಂಗಿನ ಎಣ್ಣೆ ತಕೊಂಡಿದ್ದೇನೆ ನಾನು. ಎರಿತಾ ಇದ್ದೇನೆ. ನಮ್ಮ ದೋಸೆ ಕಾವಲಿಯಲ್ಲೇ ಮಾಡಿದ್ದು, ಅದರಲ್ಲೇ ಮಾಡಿದ್ರೆ ಒಳ್ಳೇದಾಗ್ತದೆ, ಅಂತ ಆಗುದಿಲ್ಲ. ಅದು ಮೇಲಿನಿಂದ ತುಪ್ಪ ಹಾಕ್ಬೇಕು ಟೇಸ್ಟ್. ತುಪ್ಪ ಅಥವಾ ಎಣ್ಣೆ ಯಾವ್ದು ಆಗ್ಬಹುದು. ನಾನಿಲ್ಲಿ ತುಪ್ಪ ಹಾಕ್ತಾ ಇದ್ದೇನೆ. ಬಾಳೆಎಲೆಯಲ್ಲಿ ಮಾಡ್ಬೇಕು ಅಂತ ಇಲ್ಲ. ಹಾ, ಬಾಳೆಎಲೆಯಲ್ಲಿ ಮಾಡ್ಬೇಕು ಅಂತ ಇಲ್ಲ. ಬಾಳೆಎಲೆಯಲ್ಲಿ ಮಾಡ್ಬಾರ್ದು, ಮಾಡ್ಬೋದು. ಮಾಡ್ತಿದ್ರೆ ಅದು ಸ್ವಲ್ಪ ಗಟ್ಟಿ ಕಳಿಬೇಕು, ಇದು ಇಷ್ಟು ತೆಳ್ಳಗೆ ಆಗ್ಬಾರ್ದು. ಹಿಟ್ಟು ಕೈಯಲ್ಲಿ ಸಹ ತಟ್ಬೋದು. ಹಾ, ಕೈಯಲ್ಲಿ ತಟ್ಬೋದು. ಅದು ಸ್ವಲ್ಪ ಇದ್ರಷ್ಟು ಟೇಸ್ಟ್ ಬರೋದಿಲ್ಲ, ಎಂತ ಆಗುದಿಲ್ಲ, ಒಳ್ಳೇದಾಗ್ತದೆ. ಅದೇ ಹಾಗಿದ್ರೆ ಬೇಕಿದ್ರೆ ನಮಗೆ ಅದಕ್ಕೆ ಇಂಗ್ರೀಡಿಯನ್ಸ್ ಬೇರೆ ಸೇರಿಸ್ಬೋದು. ನೀರುಳ್ಳಿ, ಕೊತ್ತಂಬರಿ ಸೊಪ್ಪು ನಾನು ಮಾತ್ರ ಸೇರಿಸುದಿಲ್ಲ, ಯಾಕೆಂದ್ರೆ ಅದು ಇದರ ಒರಿಜಿನಲ್ ಟೇಸ್ಟ್ ಹೋಗ್ತದೆ. ನೀರುಳ್ಳಿಯ ಪರಿಮಳ ಮಾತ್ರ ಬರ್ತದೆ. ಹಾಗೆ ನೀರುಳ್ಳಿ ಹಾಕುದಿಲ್ಲ ನಾನು, ಹಾಕ್ಬೋದು, ಒಳ್ಳೇದಾಗ್ತದೆ. ಅದನ್ನು ಟೇಸ್ಟ್ ಬೇರೆ ಆಗ್ತದೆ. ಇದು ಸೌತೆಕಾಯಿ ರೊಟ್ಟಿಗೆ ಹಿಟ್ಟು ಕೂಡ ತುಂಬಾ ನೊಂಪು ಕಡಿಮೆ, ಅದು ನೈಸ್ ಆಗ್ಬಾರ್ದು. ಅದು ಸ್ವಲ್ಪ ತರಿ ತರಿಬೇಕು. ನಮ್ಮ ಸಜ್ಜಿಗೆ ಇರ್ತದಲ್ಲ, ಅದರಷ್ಟು ತರಿ ತರಿ ಇರ್ಬೇಕು. ಅದು ಅಕ್ಕಿ ಹಿಟ್ಟು, ಇದು ತೆಂಗಿನಕಾಯಿ ಅಷ್ಟೇ. ತೆಂಗಿನಕಾಯಿ ಅಕ್ಕಿಯಲ್ಲಿ ಹಾಕ್ಬೋದು, ಅದರಲ್ಲಿ ಸೇರಿ ಒಟ್ಟಿಗೆ ಹಾಕ್ತಾರೆ, ಒಟ್ಟಿಗೆ ಹಾಕ್ಬೋದು. ಸೌತೆಕಾಯಿ ಮಾತ್ರ ಎಕ್ಸ್ಟ್ರಾ ನೀರು ಮಾತ್ರ ಹಾಕ್ಬಾರ್ದು. ಎಕ್ಸ್ಟ್ರಾ ನೀರು ಬೇಕಿದ್ರೆ ಮಾತ್ರ ಮತ್ತೆ ಸೇರಿಸಿಕೊಳ್ಬೇಕು. ಕಡಿಯುವಾಗ ಮೊದಲು ಸೌತೆಕಾಯನ್ನು ಅರ್ದ್ರೆ ಅದರ ನೀರೆಲ್ಲ ಬಿಟ್ಟು ಹೋಗ್ತದಲ್ಲ, ಅದರಲ್ಲೇ ಕಡಿಲಿಕ್ಕೆ ಆಗ್ತದೆ. ಸ್ವಲ್ಪ ನೀರು ಹೇಗಿದ್ರು ನಾವು ಅಕ್ಕಿ ತೊಳೆದು ಹಾಕೋದ್ರೆ ಸ್ವಲ್ಪ ನೀರು ಇರ್ತದಲ್ಲ, ಅದು ಸೇರ್ತದೆ. ಅಕ್ಕಿ ಹೆಚ್ಚಾದ್ರೆ ರೊಟ್ಟಿ ಕಡಿ ಇರ್ತದೆ. ಸಣ್ಣ ಸಣ್ಣಕ್ಕೆ ಬೀಳ್ತಾ ಉಂಟು. ಮುಚ್ಚುದು ಬೇಡವಾ? ಮುಚ್ಚಬೇಕು, ಮುಚ್ಚಬೇಕು. ಮುಚ್ಚಿ ತೆಗೆದು ಮುಚ್ಚಿಗೆ ಮುಚ್ತಾ ಇದ್ದೇನೆ. ಮುಚ್ಚಲ್ಲಿ ತೆಗೆದು ಆಮೇಲೆ ತುಪ್ಪ ಹಾಕುದು, ತುಪ್ಪ ಹಾಕಿ ಕವಚಿ ಹಾಕುದು. ನೋಡಿ ಈಗ ತುಪ್ಪ ಹಾಕ್ತಾ ಇದ್ದೇನೆ. ತುಪ್ಪ ಬೆಂಕಿ ಜಾಸ್ತಿ ಆಯ್ತು,
ಸ್ವಲ್ಪ ಜಾಸ್ತಿ ಆದರೆ ಮೇಲೆ ಕೆಳಗಿನ ಭಾಗ ಕಪ್ಪಾಗ್ತದೆ. ಹೆಂಗಾಯ್ದು ಮಗ ರೊಟ್ಟಿ? ಸೂಪರ್ ಆಯ್ದಾ? ಇಷ್ಟ ಆತಾ? ರೊಟ್ಟಿ ಒಳ್ಳೆ ಆಗ್ತದೆ, ಸೂಪರ್ ಆಗ್ತದೆ. ನೀರು ಬೇಕು. ಚಟ್ನಿ ಹಾಕಿ ಹೇಗಾಗ್ತದೆ ನೋಡುವ. ಒಂಚೂರು ಚಟ್ನಿ ಹಾಕಿ, ತೆಂಗಿನಕಾಯಿ ಚಟ್ನಿ, ಎರಡು ಹಸಿಮೆಣ್ಸು, ಒಂದು ಹಸಿಮೆಣಸು ಹಾಕಿದ್ದಾರೆ. ಸೂಪರ್ ಆಗಿದೆ. ಚಟ್ನಿ ಹಾಕಿ ಸೂಪರ್ ಆಗ್ತದೆ. ಚಟ್ನಿ ಹಾಕಿ ಲಾಯಕ್ ಒಳ್ಳೆ ಪರಿಮಳ ಇದೆ. ಸೌತೆಕಾಯಿ ಅಂತ ಗೊತ್ತೇ ಆಗೋದಿಲ್ಲ. ಗೊತ್ತಾಗ್ತದ? ಐ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ. ನೀವು ಟ್ರೈ ಮಾಡಿ ನೋಡಿ ಹೇಗಾಗ್ತದೆ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ಟ್ರೆಡಿಷನಲ್ ರೆಸಿಪಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಬರ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ. ಪ್ಲೀಸ್ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ, ನಮ್ಮನ್ನು ಸಪೋರ್ಟ್ ಮಾಡಿ. ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್.